ಹಾಯ್, ಎಲ್ರಿಗೂ ನಮಸ್ಕಾರ. ನೋಡಿ, ಎರಡು ವಾರ ಎರಡು ತಿಂಗಳಿಂದ ನಾವು ಬಂದು ಇಲ್ಲೆಲ್ಲ ಏನು ವ್ಯವಸಾಯ ಮಾಡ್ತಿದ್ದು, ಗಿಡ ನೆಡ್ತಿದ್ದು ನೀವು ನೋಡಿರ್ಬೋದು. ಈಗ ನೋಡಿ ಅದರ ಫಲ ನೋಡಿ, ಚೆಂಡು ಹೂವ, ಸೌತೆಕಾಯಿ ನೋಡಿ, ಬದನೆಕಾಯಿ ನೋಡಿ, ಈ ಬದನೆಕಾಯಿ ನೋಡಿ ಎಷ್ಟೆಷ್ಟು ಎಷ್ಟು ಅದ್ಭುತವಾಗಿ ಬೆಳೆದಿದೆ ನೋಡಿ. ಇದು ಈ ಯಾವುದೇ ಒಂದು ತರಕಾರಿಗೆ ಹೂಗಾಗ್ಲಿ ನಾವು ಒಂದೇ ಒಂದು ಸಣ್ಣ ಕ್ರಿಮಿನಾಶಕ ಪೆಸ್ಟಿಸೈಡ್ಸ್ ಯೂಸ್ ಮಾಡಿಲ್ಲ, ಫರ್ಟಿಲೈಸರ್ ಯೂಸ್ ಮಾಡಿಲ್ಲ, ಬರೀ ದನದ ಗೊಬ್ಬರ ನೀರು ಕಟ್ಕೊಂಡಿರೋದಷ್ಟೇ. ಇಷ್ಟು ಚೆನ್ನಾಗಿ ಬಂದಿದೆ, ಹುಳ ಬೀಳಲ್ಲ ಅಂತಲ್ಲ, ಏನು ಒಂದಷ್ಟು ಪರ್ಸೆಂಟೇಜ್, ಒಂದು 5%ಗೆ ಹುಳ ಬೀಳುತ್ತೆ ಖಂಡಿತ. ಯಾಕಂದ್ರೆ ನಮ್ ಜೊತೆ ಅವು ಬದುಕಬೇಕಲ್ವಾ, ಭೂಮಿನೂ ಬದುಕಬೇಕು, ಹುಳ ಹುಟ್ಟೆಗಳು ಇರಬೇಕು, ಚಿಟ್ಟೆಗಳು ಇರಬೇಕು, ಎಲ್ಲ ಇರಬೇಕಂದ್ರೆ ನಾವು ಕ್ರಿಮಿನಾಶಕ ಹೊಡೆದು ಭೂಮಿ ಹಾಳು ಮಾಡೋದ್ರ ಜೊತೆ ಒಂದು 10% ಜಾಸ್ತಿ ಇಳುವರಿ ಬರುತ್ತೆ ಅಂತ ನಾವು ಏನೇನ ತಪ್ಪು ಕೆಲಸ ಮಾಡ್ತೀವಿ ನೋಡಿ. ಇದು ಸಾಕ್ಷಿ ತೋರಿಸ್ಬೇಕಂತಾನೆ ಮಾಡಿರೋದು. ಎಷ್ಟು ಅದ್ಭುತವಾಗಿ ಬಂದಿದೆ ನೋಡಿ, ಆರಾಮಾಗಿ ಬೆಳ್ಕೊಂಬೋದು, ತುಂಬಾ ಚೆನ್ನಾಗಿರುತ್ತೆ, ಆಮೇಲೆ ಎಲ್ಲದಕ್ಕಿಂತ ತುಂಬಾ ಆರೋಗ್ಯಕ್ಕೆ ಒಳ್ಳೇದಿದೆ. ಇದು ನಿಮ್ಗೆ ತೋರಿಸ್ಬೇಕು ಅಂತ ತುಂಬಾ ಆಸೆ ಆಯ್ತು, ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅದಕ್ಕೋಸ್ಕರ ಶೇರ್ ಮಾಡಿದೆ. ಥ್ಯಾಂಕ್ ಯು ವೆರಿ ಮಚ್.